ತಿರುಮಲ ತಿರುಪತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಸತ್ಯಾಂಶಗಳನ್ನು ಈಗ ತಿಳಿದುಕೊಳ್ಳೋಣ. ತಿರುಮಲವನ್ನು ಮೊದಲು ಏನೆಂದು ಕರೆಯುತ್ತಿದ್ದರು ಅಂದರೆ, ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ತಿರುಮಲಕ್ಕೆ ಸಂಬಂಧಿಸಿದ ಮೊದಲ ಹೆಸರು ತುಲ್ಕಾಭ್ಯಂ ಎಂದು ತಮಿಳು ಗ್ರಂಥದಲ್ಲಿ ಇದೆ. ಈ ಗ್ರಂಥವನ್ನು 2200 ವರ್ಷಗಳ ಹಿಂದೆಯೇ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ತಿರುಮಲವನ್ನು ವ್ಯಾಂಕಡಂ ಎಂದು ಸಂಬೋಧಿಸುತ್ತಿದ್ದರು. ಇದಕ್ಕೆ ಅರ್ಥ ಏನು ಅಂದರೆ, ತಮಿಳುನಾಡಿಗೆ ಉತ್ತರ ಸರಿಯದ್ದು ಅಂತ ಅರ್ಥ. ತಿರುಮಲದ ಬೆಟ್ಟಗಳು ಆಗಿನ ತಮಿಳು ರಾಜ್ಯಕ್ಕೆ ಉತ್ತರ ದಿಕ್ಕಿನಲ್ಲಿ ಇರುತ್ತಿದ್ದವು. ಈ ವ್ಯಾಂಕಡಂ ಅನ್ನೋದು ಕಾಲಕ್ರಮೇಣ ವೆಂಕಟ ಆಗಿ ಬದಲಾಗುತ್ತದೆ. ಈ ವ್ಯಾಂಕಡಂ ಬೆಟ್ಟದಲ್ಲಿನ ದೇವರೇ ವೆಂಕಟೇಶ್ವರ ಸ್ವಾಮಿಯಾಗಿ ಬದಲಾಗುತ್ತಾನೆ. 1944 ಬ್ರಿಟಿಷರು ತಿರುಮಲ ಬೆಟ್ಟಕ್ಕೆ ಘಾಟ್ ರೋಡ್ ನಿರ್ಮಿಸುತ್ತಾರೆ. ಆದರೆ ರಸ್ತೆ ನಿರ್ಮಿಸಿದ ಇಂಜಿನಿಯರ್ ಮಾತ್ರ ನಮ್ಮವರೇ. ಅವರು ಇನ್ಯಾರೂ ಅಲ್ಲ, ಭಾರತರತ್ನ ಪ್ರಶಸ್ತಿ ಪುರಸ್ಕೃತ ಸರ್ ಎಂ ವಿಶ್ವೇಶ್ವರಯ್ಯ. ಆಗಿನಿಂದಲೂ ಭಕ್ತರು ಬಸ್ಸಿನಲ್ಲಿಯೇ ತಿರುಮಲಕ್ಕೆ ಹೊರಟು ದೇವರನ್ನು ದರ್ಶನ ಮಾಡಿಕೊಳ್ತಿದ್ದಾರೆ. ಅಷ್ಟಕ್ಕೂ ಮುಂಚೆ ಪ್ರಾಣಿಗಳನ್ನು, ಹಾವುಗಳನ್ನು, ಕಳ್ಳರನ್ನು ದಾಟಿಕೊಂಡು ಕೆಲವು ದಿನಗಳವರೆಗೂ ಬೆಟ್ಟವನ್ನು ಹತ್ತಿ ತಿರುಮಲ ಶ್ರೀಗಳನ್ನು ದರ್ಶನ ಮಾಡಿಕೊಳ್ಳುತ್ತಿದ್ದರು. ಅಂತಹ ಕಾಲ್ನಡಿಗೆ ಮಾರ್ಗಗಳು ತಿರುಮಲ ಬೆಟ್ಟದಿಂದ ಸುಮಾರು 4 ಇದ್ದವು. ಆದರೆ ಈಗ ಮಾತ್ರ 3 ಉಳಿದಿವೆ. ಅದು ತಿರುಪತಿಯಿಂದ ಅಲಿಪಿರಿ, ಚಂದ್ರಗಿರಿ ಕಡೆಯಿಂದ ಶ್ರೀವಾರಿಮೆಟ್ಟು ಮತ್ತು ಮಾಮಂಡೂರಿಯಿಂದ ಅನ್ನಮಯ್ಯ ಕಡೆಗೆ ಕಾಲ್ನಡಿಗೆ. ಅಲಿಪಿರಿ ಕಾಲ್ನಡಿಗೆ ಕಡೆಯಿಂದ ಸುಮಾರು 1000 ವರ್ಷಗಳ ಹಿಂದೆಯೇ ಶ್ರೀ ರಾಮಾನುಜಾಚಾರ್ಯರು ಮೊಣಕಾಲಿನಿಂದ ಬೆಟ್ಟವನ್ನು ಹತ್ತಿ ದೇವರನ್ನು ದರ್ಶನ ಮಾಡಿಕೊಳ್ತಾರೆ. ಶೈವರು ಆಕ್ರಮಿಸಿಕೊಂಡ ಈ ಬೆಟ್ಟವನ್ನು ವೈಷ್ಣವ ಬೆಟ್ಟವಾಗಿ ಬದಲಿಸುತ್ತಾರೆ. ಅಲಿಪಿರಿ ಅಂದರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತಿರುಪತಿಯಿಂದ ತಿರುಮಲಕ್ಕೆ ಇರುವ ಕಾಲ್ನಡಿಗೆ ಮಾರ್ಗದ ಮೊದಲ ಮೆಟ್ಟಿಲು ಇರುವ ಸ್ಥಳ. ಅಲ್ಲಿಗೆ ತಲುಪಿದ ಕೂಡಲೇ ನಮ್ಮನ್ನು ಒಂದು ಶಿಲ್ಪ ಆಕರ್ಷಿಸಿಕೊಳ್ಳುತ್ತೆ. ಅದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿರುವ ಶಿಲ್ಪ. ಈ ಶಿಲ್ಪಕ್ಕೆ ಸಂಬಂಧಿಸಿದ ಒಂದು ಕತೆ ಕೂಡ ಇದೆ. ಆ ದಿನಗಳಲ್ಲಿ ದಾಸರಿಗಳು ಎನ್ನುವ ವೈಷ್ಣವರು ಹರಿಕೀರ್ತನೆಗಳನ್ನು ಹಾಡುತ್ತಾ ಭಿಕ್ಷಾಟನೆ ಮಾಡುತ್ತಾ ಜೀವಿಸುತ್ತಿದ್ದರಂತೆ. ದಾಸರಿ ಅಂದರೆ ಹಿಂದುಳಿದ ಕುಲದಲ್ಲಿ ಹುಟ್ಟಿ ವೀರವೈಷ್ಣವ ತೆಗೆದುಕೊಂಡು ವೈಷ್ಣವರಾಗಿ ಬದಲಾವಣೆಯಾದ ಒಬ್ಬ ವ್ಯಕ್ತಿ. ದಾಸರಿ ಅಂದರೆ ವಿಷ್ಣುದಾಸರ ಭಕ್ತ. ಕೆಲವು 1000 ವರ್ಷಗಳ ಹಿಂದೆ ಹರಿದಾಸರಾದ ಒಬ್ಬ ದಾಸರು ಸ್ವಾಮಿಯನ್ನು ದರ್ಶಿಸಿಕೊಳ್ಳಲು ತಿರುಮಲಕ್ಕೆ ಹೊರಟು ಅಲಿಪಿರಿ ಸೇರಿ ಅಲ್ಲಿ ಮೊದಲ ಮೆಟ್ಟಿಲನ್ನು ಹತ್ತುತ್ತಿರುವಾಗ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ. ಆಗ ಆ ದಾಸರು ಹಾಗೆಯೇ ಶಿಲೆಯಾಗಿ ಬದಲಾಗುತ್ತಾರೆ. ತಿರುಮಲ ಬೆಟ್ಟದಲ್ಲಿ ಅದೆಷ್ಟೋ ಅದ್ಭುತಗಳು ಅಡಗಿವೆ. ಬೆಟ್ಟದ ಮೇಲೆ ಇರುವ ದೇವರು ತುಂಬಾ ಶಕ್ತಿಶಾಲಿ. ಇನ್ನು 7 ಬೆಟ್ಟಗಳಲ್ಲಿ ಇರುವ ದೇವರು ಯಾವ ದೇವತಾ ಸ್ವರೂಪಿ ಎಂದು ಇಲ್ಲಿಯವರೆಗೂ ಯಾರೂ ಸಹ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಸಕಲ ದೇವತೆಗಳು ಈ ಬೆಟ್ಟದ ಮೇಲೆ ಇರುತ್ತಾರೆಂದು ಎಲ್ಲರೂ ಸಹ ಬಲವಾಗಿ ನಂಬುತ್ತಾ ಬಂದಿದ್ದಾರೆ. ಆದರೆ ದಾಸ ಭಾವನೆಯೊಂದಿಗೆ ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವವರಿಗೆ ಆ ಶ್ರೀನಿವಾಸನು ರಕ್ಷಿಸುತ್ತಾನೆ. ಅದಕ್ಕೇನೆ ತನ್ನ ಹಾಗೆಯೇ ಸಾಷ್ಟಾಂಗ ನಮಸ್ಕಾರ ಮಾಡಿ ವೆಂಕಟೇಶ್ವರನ ದಯೆಯನ್ನು ಹೊಂದಿರಿ ಎಂದು ಭಕ್ತರಿಗೆ ತಿಳಿಸಿಕೊಡುವುದಕ್ಕೆ ದಾಸರಿ ಶಿಲೆಯಾಗಿ ಬದಲಾಗುತ್ತಾರೆ. ಇದು ದಾಸರಿ ಶಿಲ್ಪದ ಹಿಂದೆ ಇರುವ ಅಸಲಿ ರಹಸ್ಯ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.